ಸಚಿವ ಸಂಪುಟದ ಪುನರ್ರಚನೆ ಮತ್ತು ವಿಸ್ತರಣೆ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ಹೇಳಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟದ ಬಗ್ಗೆ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ವರಿಷ್ಠರ ಜೊತೆಗೆ ಚರ್ಚಿಸಲಿದ್ದಾರೆ. ಈಗಾಗಲೇ ಬಹಳಷ್ಟು ಸರ್ಕಸ್ ಮಾಡಿ ಸರ್ಕಾರ ನಡೆಸುತ್ತಿದ್ದೇವೆ. ಪಕ್ಷಕ್ಕೆ ಹೊಸಬರು ಬಂದಿದ್ದು ಅವರಿಗೆ ಆದ್ಯತೆ ಕೊಡಬೇಕಾಗುತ್ತದೆ. ಇನ್ನು ಹಳಬರಲ್ಲಿ ಸೀನಿಯರ್ಗಳಿಗೆ ಆದ್ಯತೆ ಕೊಡಬೇಕಾಗುತ್ತದೆ. ಈ ಬಗ್ಗೆ ವರಿಷ್ಠರಾಗಲಿ ಸಿಎಂ ಆಗಲಿ ನನ್ನ ಅಭಿಪ್ರಾಯ ಕೇಳಿಲ್ಲ. ಹೀಗಾಗಿ ಸಚಿವ ಸಂಪುಟದ ಬಗ್ಗೆ ಹೇಳುವ ಪರಿಸ್ಥಿತಿಯಲ್ಲಿ ನಾನಿಲ್ಲ ಎಂದರು. ಜನರಲ್ ಆಗಿ ಅಭಿಪ್ರಾಯ ಹೇಳ್ತೀನಿ, ಶಿಕ್ಷಣ ಸಚಿವರು ಪತ್ರ ಬರ್ತಾರೆ ಅನ್ನೋದಕ್ಕೆ ನಾವು ಉತ್ತರ ಹೇಳುದಿಲ್ಲ. ಜನರಲ್ ಆಗಿ ಡಿಸ್ಕಷನ್ ಮಾಡೋಣ ಕೂಡ. ನೋ ಸಾರಿ ನೋಡಿ, ನಾವೊಂದು ಹೇಳ್ತಿಲ್ಲ. ಒಬ್ಬ ಮಂತ್ರಿ ಮತ್ತೊಬ್ಬ ಮಂತ್ರಿಗೆ ನಾವು ಉತ್ತರ ಪತ್ರ ಬರೀಬೇಕು ಅನ್ನೋರು ಪದ್ಧತಿ ಅಲ್ಲದು. ಅದನ್ನ ಹೇಳ್ರಿ, ಅದಕ್ಕೆ ಕೇಳಿದ್ರೆ ನಾ ಕೇಳ್ತೀನಿ. ಆದ್ರೆ ಈಗ ನಾನು ಮತ್ತೊಬ್ಬ ಮಂತ್ರಿಗೆ ಪತ್ರ ಬರೀತೀನಿ, ಅದಕ್ಕೆ ಈಗ ಪತ್ರ ಬರ್ತಾರೆ ನೀವು ಅಭಿಪ್ರಾಯ ಇರುತ್ತೆ. ಈಗ ಡಿಸ್ಕಷನ್ ಮಾಡ್ಕೊಂತ ಹೋಗೋದೈತಿ ಪದ್ಧತಿ. ಅವ್ರು ಅಲ್ಲಿ ಕ್ಯಾಬಿನೆಟ್ ಹೇಳ್ಬೇಕಲ್ಲ, ನಮ್ಮ ಶಾಸಕ ಸಭೆಯಲ್ಲಿ ಡಿಸ್ಕಷನ್ ಮಾಡ್ಬೇಕಲ್ಲ. ಇದನ್ನ ಈ ರೀತಿ ಮಾಡ್ಕೊಂತ ಹೋದ್ರೆ ಅರ್ಥನೇ ಇಲ್ಲ. ಅದಕ್ಕೆ ನೀವು ಅದ್ರ ವಿಚಾರ ಮಾಡ್ರಿ. ಇದು ಬೇಕಾದ್ರೆ ಎಮ್ ಎಲ್ ಎ ಹೋಗಿ ಕೇಳ್ರಿ, ನಾನು ತಗೊಳ್ಳಿಲ್ಲ. ನನಗೆ ಕೇಳುವ ಸರಿಯಲ್ಲ. ನಾನು ಅದನ್ನು ನೀವು ಜನರಲ್ ಆಗಿ ಕೇಳಿರ್ಬೇಕು ನಾವು ಹೇಳ್ತೇನೆ. ಈ ಪತ್ರ ಹಾಕ್ಯಾರ ಅದ್ರ ಸಲುವಾಗಿ ನಿಮ್ದು ರಿಯಾಕ್ಟ್ ಅಂತಂದ್ರೆ ದಟ್ ಇಸ್ ನಾಟ್ ಕರೆಕ್ಟ್. ನಾನು ಅದಕ್ಕೆ ಅಭಿಪ್ರಾಯ ಹೇಳಿಲ್ಲ, ನಾನು ಪತ್ರನೂ ಬಂದಿಲ್ಲ ಇನ್ನು. ಸರಿ ಸರ್, ಈಗ ಶಾಲೆಗಳ ಆರಂಭ ಮಾಡೋದ್ರ ಅದನ್ನು ಹೇಳ್ತೀನಿ. ಈ ನೋಡಿ, ಒಟ್ಟು ಇಡೀ ದೇಶದಲ್ಲಿ ಜಗತ್ತಿನಲ್ಲಿ ಈ ಕರೋನಾ ಹಾವಳಿಯಿಂದ ಎಲ್ಲರೂ ಭಾಳಷ್ಟು ತೊಂದರೆಗೆ ಈಡಾಗಿದ್ದು ನಾವು ನೋಡಿದ್ದೇವೆ. ಮತ್ತು ನಮ್ಮ ದೇಶದಲ್ಲಿ ಮತ್ತು ಇನ್ನೊಂದು ದೇಶದಲ್ಲಿ ಸನ್ಮಾನ್ ನರೇಂದ್ರ ಮೋದಿಜಿಯವರು ಇದರ ಒಂದು ಭೀಕರತೆಯನ್ನು ನೋಡಿಯೇ ಫ್ರಾಮ್ ಬಿಗಿನಿಂಗೇ ಅವರು 2-3 ತಿಂಗಳವರೆಗೆ ಲಾಕ್ಡೌನ್ ಘೋಷಣೆ ಮಾಡಿದ್ರಿಂದ ಒಂದು ನಿಯಂತ್ರಣಕ್ಕೆ ಬಂತು. ಆಮೇಲೆ ಆರ್ಥಿಕ ಚಟುವಟಿಕೆ ಪ್ರಾರಂಭ ಆಗೋ ದೃಷ್ಟಿಯಿಂದ ಇವತ್ತು ಲಾಕ್ಡೌನ್ ಸಡಿಲಿಕೆ ಮಾಡುವಂಥದ್ದು ಕ್ರಮವನ್ನು ಕೈಗೊಂಡರು. ಅದಾದಮೇಲೆ ಇವತ್ತು ಆಲ್ಮೋಸ್ಟು ಆರ್ಥಿಕ ಚಟುವಟಿಕೆ ನಡೀತಾ ಇದೆ, ಕೈಗಾರಿಕೆಗಳು ಪ್ರಾರಂಭ ಆದವು. ಮತ್ತು ಯಾರು ಅಲ್ಲಿದ್ದಂಥ ಲೇಬರ್ಸು ಅವರಿಗೆ ಉದ್ಯೋಗ ಸಿಗ್ಲಿಕ್ಕೆ ಸಾಧ್ಯ ಆಯಿತು. ಅದರಿಂದ ಟ್ಯಾಕ್ಸ್ ಕಲೆಕ್ಷನ್ ಚಾಲೂ ಆಯಿತು. ಮತ್ತು ಇನ್ನಿತರ ಡೇ ಟು ಡೇ ಆಕ್ಟಿವಿಟೀಸ್ ನಡೆದು ಇಲ್ಲಿಗೆ ಎಲ್ಲರೂ ಬೀದಿಗೆ ಬೀಳುವಂಥ ಪರಿಸ್ಥಿತಿ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.